ಸೀತಾ ಸೀತಾ ಇಲ್ಲೇನ್ ಮಾಡ್ತಾ ಇದೀಯಾ? ಶ್ರೀಧರ್ ಇನ್ನೂ ಬರ್ಲಿಲ್ವೇ? ಓಹೋ, ಅವನ್ನ ಏನೋ ನೋಡ್ತಾ ಇದೀಯಾ? ಅಲ್ಲಿ ಕಾವಲಿ ಮೇಲೆ ಹೋಳಿಗೆ ಹಾಕ್ಬಿಟ್ಟು ಅದು ಸೀದು ಹೋಗ್ತಾ ಇದೆ, ಅದನ್ನ ಮರೆತು ಬಿಟ್ಟು ಮಗನ ದಾರಿ ಕಾಯ್ತಾ ಇದೀಯ. ವಾಸನೆ ಬರ್ಲಿಲ್ವೇ? ಹೌದಲ್ವೇ? ಹೌದು, ಬಂದೆ. ಬಾ ಬಾ. ಅಯ್ಯೋ ಸೀತಾ, ನಿನ್ನ ಕೈ ಹೋಳಿಗೆ ತಿಂದು ಎಷ್ಟು ದಿನ ಆಯ್ತು? ಮಗನ ನೆಪದಲ್ಲಾದ್ರೂ ತಿನ್ನೋಣ ಅಂದ್ರೆ ಅವನು ಇನ್ನೂ ಬರ್ತಾ ಇಲ್ಲ. ಈಗ ಏನ್ ಅಷ್ಟೊಂದು ಅವಸರ? ಇವತ್ತು ಹೊಟ್ಟೆ ತುಂಬಾ ತಿನ್ನಿವ್ರಂತೆ. ಅದ್ ಸರಿ, ಈ ಮನೆ ಅಡ್ರೆಸ್ ಕೊಟ್ಟಿದ್ದೀರಿ ತಾನೇ? ಹಾ, ಹೇಳೋದೇ ಮರೆತು ಬಿಟ್ಟಿದ್ದೇನೆ. ನಾವು ಆ ಮನೆ ಮಾಡಿದ್ದು. ಈಗ ನಾವು ಈ ಸ್ಥಿತಿಯಲ್ಲಿ ಇರೋದು ಒಂದು ಅವನಿಗೆ ಗೊತ್ತಿಲ್ಲ. ಆಗದ ನಕ್ಷತ್ರದಲ್ಲಿ ಯಾರೋ ಸತ್ ಹೋಗಿ ಆ ಮನೆ ಬಿಟ್ಟು ಈ ಮನೆಯಲ್ಲಿ ಇದೀವಿ ಅಂತ ಹೇಳುವ. ಎಷ್ಟ್ ದಿನ ಅಂತ ಮುಚ್ಚಿಡೋಕಾಗುತ್ತೆ ಈ ಸುಳ್ಳ ಹೇಳಿ? ಅವನು ಬಂದ ತಕ್ಷಣ ಅವನಿಗೆ ಈ ವಿಷಯ ಹೇಳಿ ಅವನ ಮನಸ್ಸನ್ನು ಹುಂಡು ಮಾಡೋದು ಬೇಡ. ಕ್ರಮೇಣ ಗೊತ್ತಾದ್ರೆ ಗೊತ್ತಾಗಿ. ಅಮ್ಮ ಅಮ್ಮ, ಅದು ಬಂದ್ಬಿಟ್ಟ ಅಲ್ಲೇ ಇರೋದು ಹೇಳಿ, ಆರ್ಥಿಕ ಬಂದ್ಬಿಡ್ತೀನಿ. ಸರಿ ಸರಿ. ಪಾಪ ಶ್ರೀಧರ್ ಚೆನ್ನಾಗಿದೀಯಾ? ಏನ್ ಟ್ರೈನ್ ಲೇಟ್ ಏನೇ ಇವತ್ತು? ಹೌದು, ಸ್ವಲ್ಪ ಲೇಟ್. ಸೂಟ್ ಕೇಸ್ ಕೊಡಿಲ್ಲ. ಇಲ್ಲ ಪಾಪ, ಪರವಾಗಿಲ್ಲ ಕೊಡಪ್ಪ. ಹೇಳಪ್ಪ ಚೆನ್ನಾಗಿದ್ದೀಯೇನಪ್ಪ? ಹೂನಮ್ಮ, ಇದೇನಮ್ಮ ಇದೆಲ್ಲ? ಅದು ಅದು ದಿನ ನಾಟಕ ಮುಗಿದ ಮೇಲೆ ನನಗಾಗ್ತಾ ಇತ್ತು, ಇನ್ನು ಮುಂದೆ ನಿನಗೂ ಆಗುತ್ತೆ ಆರತಿ. ನಾನು ನಿಂತ್ಕೊಳ್ಳ. ನೋಡಿದ್ರೆ ಮಗು ಎಷ್ಟು ಇಳಿದೋಗಿದ್ದಾರೆ. ಹೊತ್ತೊತ್ತಿಗೆ ತಿಂಡಿಯೇ ಊಟವೇ ಎಲ್ಲೋ ಇರೋದು, ಯಾರೋ ಅನ್ನ ಹಾಕೋದು. ಇವತ್ತು ನೀನು ಮಾಡಿರೋ ಹೋಳಿಗೆ ಪಾಯಸ ನಿನ್ನ ಮಗ ತಿಂದ ಅಂದ್ರೆ ಒಂದೇ ದಿನದಲ್ಲಿ ಪುಷ್ ಅಂತ ಬೂದುಗುಂಬಳಕಾಯಿ ಆಗಿ ಹೋಗ್ತಾನೆ. ಎಳೆಯ ಎಳೆಯ ಕಾಲು ತೊಳ್ಕೋ. ಆ ಎಲೆ ನಾನೇ ಹಾಕ್ಲಾ? ಕಣಿ ಕೇಳಿ, ಮಗು ಎಷ್ಟು ಹಸ್ಕೊಂಡು ಬಂದಿದ್ದಾನೋ ಏನೋ. ಹೇಳಪ್ಪ ಶ್ರೀಧರು. ಅಲ್ಲಪ್ಪ, ನಾನು ಓದ್ಸೋದಕ್ಕೆ ಇಷ್ಟೆಲ್ಲ ತ್ಯಾಗ ಮಾಡಿದ್ರಲ್ಲ, ನನಗೆ ಯಾಕೆ ಇದನ್ನೆಲ್ಲ ತಿಳಿಸಲಿಲ್ಲ ನೀವು? ಯಾವ ಮಹಾ ದೊಡ್ಡ ವಿಷಯ ಅಂತ ಹೇಳ್ಬೇಕಪ್ಪ, ಈಗ ನಮಗೇನು ಕಮ್ಮಿಯಾಗಿದೆ ಅಲ್ಲ? ನೀನು ದೊಡ್ಡ ಡಾಕ್ಟರು, ದೊಡ್ಡ ಇಂಜಿನಿಯರು, ಆದ್ರೆ ಇಂಥ ಮೂರು ಮನೆಗಳು ತಗೊಳೋಕಾಗಲ್ವೇನೋ. ಹುಚ್ಚಪ್ಪ, ಹಾಕೆ ಅವನಿಗೆ ಹೋಳಿಗೆನ. ಅಮ್ಮ ಸಾಕಮ್ಮ ಸಾಕಮ್ಮ, ನನಗೆ ಹೊಟ್ಟೆ ನನಗೆ ಗೊತ್ತಿಲ್ವಾ? ನಿಮ್ಗೂ ಹಾಕ್ಲೆ ಕಣಿ ಕೇಳು. ಹಾಕೆ ಒಂದೋ ಎರಡೋ ಮೂರೋ ನಾಲ್ಕೋ ಅಲ್ಲ. ಆ ಹಾಳಾದ ದೇವರು ಇಲ್ಲಿ ಕೊಟ್ಟ ಬಾಯಿ ತಲೆ ಮೇಲೆ ಕೊಟ್ಟಿದ್ರೆ ಇನ್ನೊಂದು ನಾಲ್ಕು ಹೋಳಿಗೆ ನುಂಗೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಹಾಕಲೆ ಹಾಕಲೆ ಅಂತ ಸಿಗಿರಾದ ಮಾಡ್ತಾ ಇದ್ದಾನೆ. ಹಾಕಮ್ಮ ಹಾಕಮ್ಮ ಹಾಕಮ್ಮ, ಇನ್ನೊಂದು ನಾಲ್ಕು ಹೋಳಿಗೆ. ಅಮ್ಮ, ನಿನ್ ಕೈ ನೂಟದಲ್ಲಿ ಅದೇನೋ ಹೇಳೋಕ್ಕಾಗದೇ ಇರೋ ರುಚಿ. ನಮ್ಮ ಅಪ್ಪ ಒಬ್ಬರೇ ಹೊಗಳ್ತಾ ಇದ್ರು, ಈಗ ನೀನು ಸೇರ್ಕೊಂಡೇನಪ್ಪ? ನೀನು ಅದೃಷ್ಟ ಮಾಡಿದವಳು ಕಣೆ, ಎಲ್ಲೋ ಆರು ಹತ್ತಲೂ ಹೊಗಳಿಸ್ಕೊಳ್ತೀಯ. ಬುದ್ಧಿ ಬುದ್ಧಿ. ಯಾರು ಸುಬ್ಬಯ್ಯನೇ ಇದ ಬಂದ್ಬಿಟ್ಟಪ್ಪ? ತಗೋಸಬ್ಬಣ್ಣ, ಅವ್ರು ಕೊಟ್ಬಿಡು. ಚಿಂತಾಮಣಿ ನಾಟಕ ಎಲ್ಲ ರೆಡಿ ಆಗೈತೆ ಬುದ್ಧಿ. ಅಮ್ಮ ಅವ್ರು ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ರು. ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗು, ನಾನು ಎರಡು ಗಂಟೆ ಬಸ್ನಲ್ಲಿ ಬಂದ್ಬಿಡ್ತೇನೆ. ಆಗ್ಲಿ ಬುದ್ಧಿ, ಬನ್ನಿ. ಯಾರಮ್ಮ ಅವರು? ನಿಮ್ಮಪ್ಪನಿಗೇನಪ್ಪ, ದಾನ ಧರ್ಮದ ದಿನ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಸೀತಾ, ಸೆಂಟ್ ಬಾಟ್ಲಿ ಎಲ್ಲ ಇಟ್ಟಿದ್ದೆ ಇಲ್ಲ, ತರ್ತೀನಿ. ಹೇಳಲೆ ಯೋಷ ಭೂಷಿಣಿ ಏನ್ ಸೆಂಟಲ್ ಸ್ನಾನ ಆಗ್ತಾ ಇದೆಯೇ? ಸಾಕು ಸಾಕು ಸಾಕು. ಆ ನಾಟಕದ ರಿಹರ್ಸಲ್ ಮುಗಿಸ್ಕೊಂಡು ನಾನು ಬೆಳಗ್ಗೆ ಬಂದ್ಬಿಡ್ತೀನಿ. ನೋಡೆ, ಅವನ್ ನಿದ್ದೆ ಕೆಡಿಸ್ಬೇಡ, ಕಾಲೇಜ್ ವಿಷಯಗಳೆಲ್ಲ ಕೇಳ್ತಾ ಕೇಳ್ತಾ ಕೇಳ್ತಾ. ನೀವು ಬೇಗ ಬಂದ್ಬಿಡಿ, ತಗೊಳ್ಳಿ ಬೇಡ. ಏನಮ್ಮ, ನಮ್ಮ ಅಪ್ಪನಿಗೆ ಇಷ್ಟು ವಯಸ್ಸಾದ್ರು ಇಸ್ತ್ರಿ ಮಾಡಿದ ಸಿಲ್ಕ್ ಶರ್ಟು, ಸೆಂಟ್ ಹಾಕೊಳ್ಳೋದು, ಕೇಳಿದವರು ದಾನ ಕೊಡೋದು, ಈ ಅಭ್ಯಾಸ ಎಲ್ಲ ಇನ್ನೂ ಹೋಗೇ ಇಲ್ವಲ್ಲ. ಯಾಕಮ್ಮ ಸುಮ್ಮನೆ ನಿಂತ್ಕೊಂಡಿದ್ದೀಯಾ? ಏನಪ್ಪ ಗೊತ್ತಾಗ್ಲಿಲ್ವೇ? ನಮ್ಮ ಹೋಗಮ್ಮ ಊಟ ಮಾಡು. ಮಾಡ್ತೀನಪ್ಪ.